ಸಮಸ್ತ ವೀಕ್ಷಕರಿಗೆ ಕರುನಾಡ ಕೃಷಿಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಬಹುಕಟಾವು ಸಿ ಎಸ್ ವಿ ತ್ರೀ ಎಂ ಎಫ್ ಸೋರ್ಗಂ ತಳಿ ಮೇವಿನ ಬೆಳೆ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ನಾಟಿ ಮಾಡುವ ವಿಧಾನ ಹಾಗೂ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ತಳಿಯನ್ನು ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕೊ ಎಫ್ ಎಸ್ ಟ್ವೆಂಟಿ ನೈನ್ ತಳಿಯನ್ನು ಉನ್ನತೀಕರಿಸಿ ಬಿಡುಗಡೆ ಮಾಡಿದ್ದಾರೆ ಇದು ಬಹುಕಟಾವು ಮೇವಿನ ತಳಿಯಾಗಿದ್ದು ರೈತರು ಒಂದು ಸಲ ನಾಟಿ ಮಾಡಿದಲ್ಲಿ ಸುಮಾರು ಮೂರರಿಂದ ಐದು ವರ್ಷಗಳ ತನಕ ಮೇವನ್ನು ಪಡೆಯಬಹುದು ಒಂದು ಎಕರೆ ಪ್ರದೇಶದಲ್ಲಿ ಮೇವು ಬೆಳೆಯಲು ಆರು ಕೆಜಿ ಬಿತ್ತನೆ ಬೀಜದ ಅವಶ್ಯಕತೆ ಇರುತ್ತದೆ ಕೂರಿಗೆ ಯಂತ್ರದ ಸಹಾಯದಿಂದ ಬಿತ್ತನೆ ಮಾಡಿದಾಗ ಸಾಲಿನಿಂದ ಸಾಲಿಗೆ ಒಂದು ಅಡಿ ಅಂತರದಲ್ಲಿ ಬಿತ್ತನೆಯಾಗುತ್ತದೆ ಇದರಿಂದ ಬಿತ್ತನೆ ಬೀಜ ವ್ಯರ್ಥವಾಗುವುದನ್ನು ತಪ್ಪಿಸಬಹುದು ಕೈಯಿಂದ ಚೆಲ್ಲಿದಾಗ ಸುಮಾರು ಹತ್ತು ಕೆ ಬೀಜದ ಅವಶ್ಯಕತೆ ಇರುತ್ತದೆ ಬಿತ್ತನೆಗೂ ಮೊದಲು ಕೊಟ್ಟಿಗೆ ಗೊಬ್ಬರ ಹಾಕಿ ಮೂರು ಸಲ ಉಳುಮೆ ಮಾಡಿ ಭೂಮಿಯನ್ನು ಹದಗೊಳಿಸಬೇಕು ಬಿತ್ತನೆಯ ನಂತರ ಸ್ಪ್ರಿಂಕ್ಲರ್ ಸಹಾಯದಿಂದ ನೀರು ಹಾಯಿಸಬೇಕು ಸುಮಾರು ಐದರಿಂದ ಏಳು ದಿನಗಳಿಗೆ ಮೊಳಕೆ ಕಾಣಿಸಿಕೊಳ್ಳುವುದು ನಂತರ ತೇವಾಂಶ ನೋಡಿಕೊಂಡು ನೀರು ಹಾಯಿಸಬೇಕು ನೀರು ನಿಲ್ಲುವ ಜೋಗು ಭೂಮಿ ಈ ಬೆಳೆಗೆ ಸೂಕ್ತವಲ್ಲ ಈ ಬೆಳೆಗೆ ಯಾವುದೇ ರಾಸಾಯನಿಕಗಳು ಉಪಯೋಗಿಸುವ ಅಗತ್ಯವಿಲ್ಲ ಈ ಬೆಳೆಯು ಸುಮಾರು ಅರವತ್ತರಿಂದ ಅರವತ್ತೈದು ದಿನಗಳಲ್ಲಿ ಮೊದಲ ಕಟಾವಿಗೆ ಸಿದ್ಧವಾಗುತ್ತದೆ ನಂತರದ ಕಟಾವುಗಳನ್ನು ಪ್ರತಿ ನಲವತ್ತೈದು ದಿನಗಳಿಗೊಮ್ಮೆ ಮಾಡಿಕೊಳ್ಳಬಹುದು ಉತ್ತಮ ನಿರ್ವಹಣೆಯಿಂದ ಒಂದು ಎಕರೆಗೆ ಪ್ರತಿ ವರ್ಷಕ್ಕೆ ಅಂದಾಜು ನಲವತ್ತು ಟನ್ ಮೇವನ್ನು ಪಡೆಯಬಹುದು ಈ ಮೇವಿನಲ್ಲಿ ಕಡಿಮೆ ಪ್ರಮಾಣದಲ್ಲಿ ಹೈಡ್ರೋಸೈನಿಕ್ ಆ್ಯಸಿಡ್ ಅಂಶ ಇರುವುದರಿಂದ ಜಾನುವಾರುಗಳಿಗೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ ಈ ಮೇವಿನ ಬೆಳೆಯಲ್ಲಿ ಪ್ರೋಟೀನ್ ಅಂಶ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ಇರುತ್ತದೆ ಇದು ಹಸು ಎಮ್ಮೆ ಕುರಿ ಮತ್ತು ಮೇಕೆಗಳಿಗೆ ಉತ್ತಮ ಮೇವಾಗಿದ್ದು ಜಾನುವಾರುಗಳು ಇಷ್ಟಪಟ್ಟು ತಿನ್ನುತ್ತವೆ ಈಗಾಗಲೇ ತಿಳಿಸಿದಂತೆ ಇದು ಬಹುಕಟಾವು ಬೆಳೆಯಾಗಿರುವುದರಿಂದ ರೈತರು ಜಾನುವಾರುಗಳಿಗೆ ನಿರಂತರ ಮೇವು ದೊರೆಯುವುದು ರೈತರಿಗೂ ಸಹ ಪುನಃ ಪುನಃ ಮೇವು ಬೆಳೆಯುವ ಅವಶ್ಯಕತೆ ಇರುವುದಿಲ್ಲ ಆದ್ದರಿಂದ ಶ್ರಮವು ಕಡಿಮೆಯಾಗುವುದು ಈ ಎಲ್ಲ ವಿಶೇಷತೆಗಳಿಂದ ಕೂಡಿರುವ ಸಿ ಎಸ್ ವಿ ತರ್ಟಿ ತ್ರೀ ಎಂ ಎಫ್ ಮೇವಿನ ಬಳಿಯು ರೈತರ ಪಾಲಿಗೆ ವರದಾನವೆಂದೇ ಹೇಳಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು